ನಮಸ್ಕಾರ ವೀಕ್ಷಕರೇ, ಗೌರಿ ಪೂಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಾ. ನಾಡಿನಾದ್ಯಂತ ಗೌರಿ ಹಬ್ಬವನ್ನು ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಹಿಂದೂ ಸಂಪ್ರದಾಯದಲ್ಲಿ ಗೌರಿ ಹಬ್ಬ ಅಂದರೆ ತನ್ನದೇ ಆದ ವಿಶೇಷ ಸ್ಥಾನವನ್ನು ಹೊಂದಿದೆ. ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ, ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳಿಗಂತೂ ತುಂಬಾ ಸಂತಸ. ಯಾಕಂದರೆ ವರ್ಷಕ್ಕೊಂದ್ಸಲ ತವ್ರ ಮನೆಗೆ ಹೋಗಿ ಅಲ್ಲೇ ಹಬ್ಬವನ್ನು ಆಚರಿಸಿ ಬಾಗಿನವನ್ನು ತರೋದೇ ಅವರಿಗೆ ಸಂಭ್ರಮ. ಈ ಗೌರಿ ಹಬ್ಬವನ್ನು ಹೇಗೆಲ್ಲ ಆಚರಣೆ ಮಾಡ್ತಾರೆ, ಯಾವೆಲ್ಲ ವಿಧಿ ವಿಧಾನಗಳನ್ನು ಅನುಸರಿಸ್ತಾರೆ, ಇದರ ಮಹತ್ವ ಏನು ಎಂಬುದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಜ್ಯೋತಿಷಿ ಡಾಕ್ಟರ್ ನೇತ್ರಾ ವಾಲಿಯವರು ನಮಗೆ ನೀಡ್ತಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ರಿಗೂ. ಶಿವಮೊಗ್ಗದ ಜನತೆಗೆ ಮೊದಲು ನಮಸ್ಕರಿಸ್ತಾ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಗೌರಿ ಹಬ್ಬದ ಮಹತ್ವ ಏನು, ಇದು ಹೇಗೆ ಆಚರಣೆಗೆ ಬಂತು ಅನ್ನೋದನ್ನು ಮೊದಲಿಗೆ ತಿಳಿಸ್ಕೊಳ್ಳೋಣ. ಗೌರಿ ಹಬ್ಬ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಮೊದಲು ಅಂದರೆ ಪುರಾತನ ಕಾಲದಲ್ಲಿ ಯಾವ ರೀತಿ ಇತ್ತು ಮತ್ತು ಮುಂದೆ ಯಾವ ರೀತಿ ಇರುತ್ತೆ ಅಂತ ನಾನು ಈಗ ತಿಳಿಸ್ಕೊಳ್ತಿದ್ದೀನಿ. ಮೊದಲನೇದಾಗಿ ಪುರಾತನ ಕಾಲದ ಗೌರಿ ಅಂತ ಹೇಳಿದ ತಕ್ಷಣ ದಕ್ಷಿಣ ಭಾರತದಲ್ಲಿ ಅತಿ ಪ್ರಖ್ಯಾತವಾದ ಒಂದು ಹಬ್ಬ ಅಂತ ಹೇಳಿದ್ರೆ ಈ ಗೌರಿ ಹಬ್ಬ ಅಂದರೆ ತಪ್ಪಿಲ್ಲ. ಗೌರಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಶಿವನ ಅರ್ಧಾಂಗಿ ಶಿವಶಕ್ತಿ ಅಂಥೇಳಿ. ಈ ಶಿವಶಕ್ತಿ ಅವಳ ಪೂಜೆಯನ್ನು ಮಾಡೋದಕ್ಕೆ ಏನಂದರೆ ವ್ರತದಲ್ಲಿ ತುಂಬ ಫಲ ಸಿಗತ್ತೆ, ಅದರಿಂದ ಒಳ್ಳೆ ಮಹತ್ವ ಸಿಗತ್ತೆ ಅಂಥೇಳಿ ಇದರ ಪೂಜೆಯನ್ನು ಮಾಡ್ತಾ ಬಂದರು. ಅದರಲ್ಲೂ ಗೌರಿ ಅಂತ ಹೇಳಿದ್ರೆ ಅವಳಿಗೆ ಆ ಗೌರಿಗೆ ಅಂದರೆ ಕಪ್ಪು ಅಂತ ಹೇಳಿದ್ರು ಕೆಲವರು. ಆ ಕಪ್ಪು ಅನ್ನೋದು ಪುರಾತನ ಕಾಲದಲ್ಲಿ ಬರೆದಿರೋಂಥದ್ದು, ಇದು ಅಷ್ಟೇ. ಶಿವನಿಗೆ ಅವಳು ಹಿಂದೆ ಬಂದುಬಿಟ್ಟು ಒಂದು ದಿವಸ ತಮಾಷೆಗೆ ಅಂತ ಹೇಳಿಬಿಟ್ಟು ತನ್ನ ಪತಿಗೆ ಕಣ್ಣ ಮುಚ್ತಾಳೆ. ಕಣ್ಣು ಮುಚ್ಚಿದಾಗ ಹೆಂಗೆ ತಮಾಷೆ ಮಾಡ್ಕೊಳ್ತಾ ಇದ್ದಾಗ ಅವಳು ಆಮೇಲೆ ಕಣ್ಣು ತೆಗೆದಾಗ, ಶಿವ ಕಣ್ಣು ತೆಗೆದಾಗ ಅವನಿಗೆ ಅವಳು ಕಪ್ಪಾಗಿ ಕಾಣ್ತಾಳೆ. ಆವಾಗ ಅವನು ಏನೋ ಥರ ಚೇಷ್ಟೆ ಮಾಡಿದಾಗ ಅವಳಿಗೆ ಬೇಜಾರಾಗತ್ತಲ್ಲ ಅಂಥೇಳಿ, ಇಲ್ಲ ಇಲ್ಲ ನೀನು ಸ್ವರ್ಣ ಗೌರಿ ಅಂತ ಹೇಳ್ತಾನೆ. ಆವತ್ತಿನಿಂದ ಅವಳಿಗೆ ಸ್ವರ್ಣ ಗೌರಿ ಅಂತ ಬಂತು. ಈ ಸ್ವರ್ಣ ಗೌರಿ ವ್ರತವನ್ನು ತುಂಬ ಯಾರು ಆಚರಿಸ್ತಾರೋ ಅವರಿಗೆ ಉತ್ತಮವಾದ ಫಲನೂ ಕೂಡ ಸಿಗತ್ತೆ. ಅದರಲ್ಲೂ ಒಂದು ಕತೆ ಕೂಡ ಸ್ವರ್ಣ ಗೌರಿ ವ್ರತದ ಒಂದು ಕತೆ ಕೂಡ ಇದೆ, ನೀವು ಎಲ್ಲರೂ ಓದಿರ್ತೀರ. ಅದು ಯಾವ ರೀತಿ ಫಲ ಸಿಗತ್ತೆ ಅಂತ ಪೂಜೆ ಮಾಡಿದ್ರೆ, ಒಂದು ಗಂಡ ಹೆಂಡತಿಗೆ ಮಕ್ಕಳಾಗಿರಲ್ಲ, ಆವಾಗ ಅವರು ಸಂತಾನ ಭಾಗ್ಯ ಬೇಕು ಅಂತೇಳಿ ಯೋಚಿಸ್ತಾ ಇರ್ತಾರೆ. ಆವಾಗ ಒಬ್ಬ ಸಂತ ಏನು ಮಾಡ್ತಿರ್ತಾನೆ, ಅವರ ಮನೆ ಮುಂದೆ ಮಾತ್ರ ಭಿಕ್ಷೆಯನ್ನು ತೊಗೊಂಡು ಹೋಗ್ತಾ ಇರಲ್ಲ. ಯಾಕೆ ಅಂತ ಹೋಗಿ ಅವಳು ಕೇಳಿದಾಗ ಅವಳು ಹೇಳ್ತಾನೆ, ನಿನಗೆ ಸಂತಾನ ಭಾಗ್ಯ ಇಲ್ಲ ಅಂತ. ಅವಳಿಗೆ ಬೇಸರ ಆದಾಗ ಅವನು ಒಂದು ವ್ರತವನ್ನು ಹೇಳ್ತಾನೆ, ಈ ರೀತಿ ನೀನು ಗೌರಿ ಪೂಜೆಯನ್ನು ಮಾಡು, ನಿನಗೆ ಸಂತಾನ ಆಗತ್ತೆ, ಆದರೆ ಆಯಸ್ಸು ಕಡಿಮೆ ಅಂತೇಳಿ. ಕೊಡ್ತೀನಿ, ಸಂತಾನ ಕೊಡುತ್ತೆ, ಆದರೆ ಆಯಸ್ಸು ಕಡಿಮೆ ಅಂದಾಗ ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ, ಅದು ಹೀಗೆ ತನ್ನ ವ್ರತವನ್ನು ಮುಂದುವರ್ಸ್ಕೊಂಡು ಹೋಗ್ತಾಳೆ. ಅವಳಿಗೆ ಒಂದು ಗಂಡು ಮಗು ಜನನ ಆಗತ್ತೆ. ಆ ಗಂಡು ಮಗು ಬೆಳೆದು ದೊಡ್ಡವನಾದಾಗ ಅವನ ಸೋದರ ಮಾವನ ಜೊತೆಗೆ ಕಾಶಿ ಯಾತ್ರೆ ಆ ಯಾತ್ರೆ ಅಂತೇಳಿ ತೀರ್ಥಯಾತ್ರೆಗಳಿಗೆ ಪ್ರಯಾಣ ಮಾಡ್ತಾನೆ. ಆ ತೀರ್ಥಯಾತ್ರೆ ಪ್ರಯಾಣ ಮಾಡಿದಾಗ ಅವನಿಗೆ ಆಯಸ್ಸನ್ನು ಹೆಚ್ಚಿಸಬೇಕು ಅನ್ನೋ ಇವಳಿಗೂ ಬಯಸಿಕೆ ಇರುತ್ತೆ, ಮನೆಯ ಸಂಬಂಧಿಕರಿಗೆಲ್ಲ ಇದು ಗೊತ್ತಾಗಿರುತ್ತೆ. ಈ ಕಾಶಿಯಾತ್ರೆ ಅಥವಾ ತೀರ್ಥಯಾತ್ರೆಗಳೆಲ್ಲ ಹೋಗಿ ಬರುವಾಗ ಒಂದು ಮನೆಯಲ್ಲಿ ಇವರು ಒಂದು ರಾತ್ರಿ ತಂಗಿರ್ತಾರೆ, ಸೋದರ ಮಾವ ಮತ್ತು ಆ ಹುಡುಗ. ಆವಾಗ ಅವರ ಮನೆಯಲ್ಲಿ ಇವರು ಒಬ್ಬರು ಅಕ್ಕ ತಂಗಿ ಇರ್ತಾರೆ, ಅವರು ಜಗಳ ಆಡ್ತಾ ಇರ್ತಾರೆ. ಆವಾಗ ಹೇಳ್ತಾರೆ, ಅವಳ ತಾಯಿ ಹೀಗೆ ಮಾತಾಡ್ತಿರ್ತಾಳೆ, ಇವಳು ಮುತ್ತೈದೆ, ನನಗೆ ಯಾವುದೇ ರೀತಿ ದೋಷ ಇಲ್ಲ. ಅಂದರೆ ಒಬ್ಬಳು ಅಕ್ಕ ತಂಗಿ ಮಾತಾಡುವ ಸಂಭಾಷಣೆಯಲ್ಲಿ ಈ ವಿಷಯ ಬರುತ್ತೆ, ನಾನು ಮುತ್ತೈದೆ, ನನ್ನ ತಾಯಿ ನನಗೆ ಒಂದು ವ್ರತ ಮಾಡಿದಾಳೆ, ನನಗೆ ಯಾವ ರೀತಿ ತೊಂದರೆ ಆಗಲ್ಲ ಅಂತ. ಇದನ್ನು ಸೋದರ ಮಾವ ವಿಷಯವನ್ನು ತಿಳಿಸ್ಕೊಂಡು ಅದೇ ಹೆಣ್ಣನ್ನೇ ಇವನಿಗೆ ಮದುವೆ ಮಾಡಿಕೊಡ್ತಾರೆ, ಯಾಕೆಂದರೆ ಇವನಿಗೆ ಆಯಸ್ಸು ಕಡಿಮೆ ಇರುತ್ತೆ. ಅಲ್ಲಿ ನೋಡಿ, ಒಂದು ತಾಯಿಗೆ ಈ ವ್ರತ ಮಾಡಿರೋದ್ರಿಂದ ಒಂದು ಸಂತಾನ ಭಾಗ್ಯ ಆಯಿತು, ಇನ್ನು ಎರಡನೇದಾಗಿ ಬಂದು ಇವಳಿಗೆ ಮುತ್ತೈದೆ ಭಾಗ್ಯ ಇರೋದ್ರಿಂದ ಇವನ ಆಯಸ್ಸು ಕೂಡ ಹೆಚ್ಚಾಯಿತು. ಅಂದರೆ ಇವನನ್ನು ಮದುವೆ ಆಗಿರೋದ್ರಿಂದ ಅವನ ಪತಿ
ಪತಿಯ ಆಯುಸ್ಸೆಯ ವೃದ್ಧಿಗೋಸ್ಕರ ಇದು ಮುತ್ತೈದೆಯ ಒಂದು ವ್ರತ ಕೂಡ ಆಯಿತು. ಎರಡು ವ್ರತಗಳು ಇಲ್ಲಿ ಸಂತಾನ ಫಲ ಮುತ್ತೈದೆ ಫಲ ಎರಡೂವನ್ನು ಸಿಕ್ತು ಇಲ್ಲಿ. ಹಾಗಾಗಿ ಈ ವ್ರತ ಮಹಿಮೆ ತುಂಬ ಚೆನ್ನಾಗಿದೆ, ಖಂಡಿತ ಎಲ್ಲರೂ ಆಚರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಆಚರಣೆ ಹೇಗೆ ಬಂತು ಹಾಗೆ ಇದರ ಮಹತ್ವ ಏನು ಎಂಬುದನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಗೌರಿ ಅಂದರೆ ಏನು? ಗೌರಿ ಗೌರಿ ಅಂತ ಹೇಳಿದ್ರೆ ಕಾಮದೇನು ಅಂತ ಹೇಳ್ತೀವಿ, ಗೌರಿ ಅಂದರೆ ಸ್ತ್ರೀ ಅಂತ ಹೇಳ್ತೀವಿ, ಗೌರಿ ಅಂದರೆ ಮನೆ ಮಗಳು ಅಂತೀವಿ. ಮನೆಯಲ್ಲಿ ಅಪ್ಪನಿಗೆ ನೋಡಿ ಹೆಣ್ಮಕ್ಳು ಅಂದರೆ ಎಷ್ಟೊಂದು ಪ್ರೀತಿ ಇರುತ್ತೆ ಅಂದರೆ, ಆಹಾ ಅಪ್ಪನಿಗೆ ಮುಖ ಅರಳೋದೆ ಮಗಳು ಅಂದ ತಕ್ಷಣನೇ. ಹಾಗೆ ಒಂದು ತಾಯಿ, ಅದು ಅವಳು ಕೂಡ ಹೆಣ್ಣು, ಅವಳಿಗೂ ಅಷ್ಟೇ ತಾಯಿಗೆ ಮಗಳ ಮೇಲೆ ಅತಿಯಾದ ಪ್ರೀತಿ ಇರುತ್ತೆ. ಹಾಗೆ ಒಂದು ಮಗನಿಗೆ ಕೂಡ ತಾಯಿಯ ಮೇಲೆ ಪ್ರೀತಿ ಇರುತ್ತೆ. ಇಲ್ಲೆಲ್ಲ ಬರೋದು ಒಂದು ಸ್ತ್ರೀನೇ. ಗೌರಿ ಅಂದರೆ ಸ್ತ್ರೀ ಅಂತ ಹೇಳ್ತೀವಿ, ಕಾಮಧೇನು ಅಂತ ಹೇಳ್ತಾರೆ ಅಂದರೆ ಕೊಡುವವಳು. ಎಲ್ಲ ಕಾಮಧೇನು ಅಂದ್ರೂ ಅರ್ಥ ಇದೆ, ಕಾಮ ಅಂದರೆ ಬಯಕೆ, ಬಯಕೆಯನ್ನು ದೇನು ಕೊಡುವವಳು ಅಂದರೆ ಎಲ್ಲ ಬಯಕೆಗಳನ್ನು ಈಡೇರಿಸುವವಳು ಈ ಸ್ತ್ರೀ ಆಗಿರ್ತಾಳೆ. ಆ ಸ್ತ್ರೀ ಪ್ರತಿಯೊಂದು ರೀತಿಯಲ್ಲೂ ಎಲ್ಲವನ್ನು ಅಂದರೆ ಶಕ್ತಿ ಆಯಿತು ಅವಳು. ಅನ್ನಪೂರ್ಣೆ ಹೊರನಾಡು ನೋಡಿ, ಹೊರನಾಡು ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೀವಿ. ಅಲ್ಲಿ ಕೊಡೋದು ಅವಳಿಗೆ ಏನು ಬರುತ್ತೆ, ನಮಗೆ ಅನ್ನವನ್ನು ಕೊಡುವವಳು, ಅಂದರೆ ಅಡುಗೆಯನ್ನು ಬಡಿಸುವವಳು. ಕಂಚಿಯ ಕಾಮಾಕ್ಷಿ ತನ್ನ ನೋಟದಿಂದಲೇ ಎಲ್ಲವನ್ನು ಆಕರ್ಷಿಸಿ ಕೊಳ್ಳುವವಳು, ಅಂದರೆ ಇಡೀ ಸಂಸಾರವನ್ನು ತನ್ನ ಆಕರ್ಷಣೆಯಲ್ಲಿ ಇಟ್ಕೊಳ್ಳುವವಳು. ಇದೇ ರೀತಿ ಕೊಲ್ಲೂರು ಮೂಕಾಂಬಿಕೆ ನಮಗೆ ಮಾತನ್ನು ಕಲಿಸುವವಳು ಈ ಸ್ತ್ರೀ ಆಗಿರ್ತಾಳೆ. ಇದೇ ರೀತಿ ಶೃಂಗೇರಿಯ ಶಾರದೆ ಅಂತ ಹೇಳ್ತೀವಿ. ಈ ಶೃಂಗೇರಿಯ ಶಾರದೆ ಯಾವ ರೀತಿ ಮಾಡ್ತಾಳೆ ಅಂದರೆ ನಿಮಗೆ ವಿದ್ಯೆಯನ್ನು ಕೊಡುವಂಥವಳು. ಇಲ್ಲಿ ಪ್ರತಿಯೊಂದು ನೋಡ್ತಾ ಹೋಗಿ, ಕೊಲ್ಲೂರು ಮೂಕಾಂಬಿಕೆ ಆಯಿತು, ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ, ಈ ರೀತಿ ಎಲ್ಲ ಕ್ಷೇತ್ರದಲ್ಲಿರುವಂತಹ ದೇವತೆಗಳು ಸ್ತ್ರೀ ದೇವತೆಗಳು. ಅಂದರೆ ಇಲ್ಲಿ ಸ್ತ್ರೀಗೆ ಎಷ್ಟು ಮಹತ್ವ ಇದೆಯೋ ಹಾಗೆ ಈ ಗೌರಿಯ ಮಹತ್ವವನ್ನು ಈ ರೀತಿ ತಿಳಿಸ್ಕೊಳ್ಳಿಕ್ಕಾಗಿದೆ. ಇದರಲ್ಲಿ ಗೌರಿ ಅಂತ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಮನೆ ಮಗಳು ಮನೆಯ ಸೊಸೆ ಇಬ್ಬರೂ ಕೂಡ ಗೌರಿನೇ. ಗೌರಿ ಹಬ್ಬವನ್ನು ಹೇಗೆ ಆಚರಿಸ್ಬೇಕು ಅಂದರೆ ಪೂರ್ವ ತಯಾರಿ ಹೇಗಿರಬೇಕು ಹಾಗೂ ವ್ರತಾಚರಣೆಯ ಸಮಯದಲ್ಲಿ ಏನೆಲ್ಲ ವಿಧಿ ವಿಧಾನಗಳನ್ನು ಅನುಸರಿಸಬೇಕು? ಓಕೆ, ಗೌರಿಯ ಒಂದು ವ್ರತದ ಆಚರಣೆ ಅಂತ ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ಆಚರಣೆ ಅಂತ ಹೇಳಿದ್ರೆ, ನಿಮಗೆ ಈಗ ಕೋವಿಡ್ ಟೈಮ್ ಇದೆ, ದಯವಿಟ್ಟು ಈಗ ಮೊದಲಿನ ಸಂಪ್ರದಾಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತಲೂ ನಾನು ಹೇಳೋದ. ಅದೇ ಸಂಪ್ರದಾಯಗಳನ್ನು ಮನೆಯಲ್ಲೇ ಇರುವಂತಹ ವಸ್ತುಗಳಲ್ಲಿ ಸಾಧಾರಣವಾದಂತಹ ವಸ್ತುಗಳನ್ನು ಉಪಯೋಗಿಸಿ ಮಾಡ್ತಾ ಹೋಗಿ. ಮನೆಯಲ್ಲೇ ನಿಮಗೆ ಅಕ್ಕಿ ಸಿಗುತ್ತೆ, ಮನೆಯಲ್ಲೇ ಚೊಂಬಿರುತ್ತೆ, ವಿಳ್ಳೆದೊಲೆ ಅಂತೂ ಪಾಟಲ್ಲಿ ಈಗೆಲ್ಲ ಬೆಳೆಸ್ಕೊಳ್ತಾ ಇದ್ದೀರಾ. ಅಕ್ಕಿಯ ಜೊತೆಗೆ ಒಂದು ಚೊಂಬಲ್ಲಿ ನೀರಿಟ್ಬಿಟ್ಟು ಒಂದು 4-5 ವೀಳ್ಳೆದೆಲೆ ಅಥವಾ ಮಾವಿನ ಎಲೆ ಏನಿರುತ್ತೋ ಅದನ್ನೇ ಇಟ್ಟು ಒಂದು ನೀರು ತುಂಬಿಟ್ಟು ಅದಕ್ಕೆ ಒಂದು ಕಾಯಿಯನ್ನು ಇಟ್ಟು ಮನೆಯಲ್ಲೇ ಗೌರಿಯ ಮುಖ ಇದ್ದರೆ ಅದನ್ನೇ ಇಡಿ. ಇಲ್ಲ ನಿಮಗೆ ಗೌರಿ ಮುಖ ಮಣ್ಣಿಂದು ಹೊರಗಡೆಯಿಂದನೇ ನಾವು ತರಬೇಕು ಅನ್ನೋದು ಅವಶ್ಯಕತೆ ಇಲ್ಲ, ಈಗ ಕೋವಿಡ್ ಸಮಯ ಆಗಿರೋದ್ರಿಂದ ಮನೆಯಲ್ಲೇ ಅರಿಶಿಣ ಅಂತ ಇದ್ದೇ ಇರುತ್ತೆ ಪ್ರತಿಯೊಂದು ಮನೆಯಲ್ಲೂ. ಅರಿಶಿಣವನ್ನು ಪಿರಮಿಡ್ ಆಕಾರದಲ್ಲಿ ಮಾಡಿಕೊಳ್ಳಿ, ಹೀಗೆ ಅಂದರೆ ಬೆಟ್ಟ ನೋಡಿದಿರಲ್ಲ ಆ ರೀತಿ ಬೆಟ್ಟದ ರೀತಿಯಲ್ಲಿ ಮಾಡಿಕೊಳ್ಳಿ. ಅದನ್ನೇ ಅರಿಶಿಣ ಗೌರಿ ಅಂತೇಳಿ ಇದನ್ನಿಡೋದು ತುಂಬ ಶ್ರೇಷ್ಠ. ಮನೆಯಲ್ಲಿ ಮಣ್ಣಿರುತ್ತಲ್ಲ ಪಾಟಲ್ಲಿ, ಅದರಿಂದ ಕೂಡ ಮಣ್ಣಿನ ಗೌರಿ ಕೂಡ ಮಾಡಬಹುದು. ಈ ರೀತಿಯ ಗೌರಿಯನ್ನು ಕೂಡ ಮಾಡಿ ಸಾಧಾರಣವಾದ ಅಲಂಕಾರದಲ್ಲಿ ಇವಳ ಪೂಜೆಯನ್ನು ಮಾಡಬಹುದು. ಮನೆಯಲ್ಲೇ ಅರಿಶಿಣ ಕುಂಕುಮ ಎಲ್ಲ ಇರುತ್ತೆ, ಸಣ್ಣ ಪುಟ್ಟ ನೈವೇದ್ಯಗಳನ್ನು ಮಾಡಿಬಿಟ್ಟು ಹೊರಗಡೆ ಈ ದಯವಿಟ್ಟು ಯಾರು ಕೋವಿಡ್ ಆಗಿರೋದ್ರಿಂದ ಜನರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ಮನೆಯಲ್ಲೇ ಆಚರಿಸಿ. ಇನ್ನು ಅಕ್ಕಪಕ್ಕದವರಿಗೆ ಕರೆಯುವಾಗ ಮಾಸ್ಕ್ ಧರಿಸಿ, ತುಂಬ ಜನಗಳು ಬೇಡ. ಈಗ ಒಂದು ಗಂಟೆಯ ನಂತರ ಒಬ್ಬರೊಬ್ಬರಿಗೆ ಕರೀರಿ, ಎಲ್ಲರಿಗೂ ಒಟ್ಟಿಗೆ ಕರೆದ್ಬಿಟ್ಟು ನೀವು ಈ ಥರ ಕೋವಿಡ್ನ ಸಮಸ್ಯೆ ಮಾಡಿಕೊಳ್ಬೇಡಿ. ಇನ್ನು ಆಚರಣೆಯಲ್ಲಿ ಸಿಂಪಲಾಗಿ ಸೀರೆ ಉಡಿಸೋದು ಬೇಕಿದ್ರೆ ಬ್ರೇಕ್ನ ನಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ದೇವರಿಗೆ ಆರತಿ ಮಾಡೋದು ಎಲ್ಲರೂ ಸೇರಿಕೊಂಡೇ ಮಾಡ್ತಾರೆ, ಒಂದು 5-6 ಜನ 7 ಜನ 9 ಜನ, ಆ ಟೈಮಲ್ಲಿ ಹೇಗೆ ಮಾಡಬೇಕು ಅವರು? ಈಗ 5-6 ಜನ ಅಂತ ಹೇಳಿದ್ರೆ ಅವರಿಗೆ ಈ ಆರೋಗ್ಯ ಸ್ಥಿತಿಗಳು ಸುಧಾರಿಸಿದ್ರೆ ಯಾವ ರೀತಿ ತೊಂದರೆ ಇಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಮಾಸ್ಕ್ ಧರಿಸೋದನ್ನು ದಯವಿಟ್ಟು ತಪ್ಪದೇ ಮರಿಬೇಡಿ. ಮನೆಯಲ್ಲಿ ಆದಷ್ಟು ಬಿಸಿನೀರು ಕುಡೀರಿ.
ಅಂದರೆ ಈ ಬಂದ ಅತಿಥಿಗಳು ಏನು ಮನೇಲಿರ್ತೀರೋ ಅಷ್ಟು ಜನನೂ ಬಿಸಿನೀರನ್ನು ಉಪಯೋಗಿಸ್ಬಿಟ್ಟು ಆದಷ್ಟು ಏನು ಸ್ವಚ್ಛತೆಯನ್ನು ಕಾಪಾಡಬೇಕೋ ಅಷ್ಟೇನ ಸ್ವಚ್ಛತೆ ಕಾಪಾಡಿಕೊಳ್ಳಿ. ಯಾವೆಲ್ಲ ವಿಧಿ ವಿಧಾನವನ್ನು ಅನುಸರಿಸ್ಬೇಕೋ ಆ ಟೈಮಲ್ಲಿ ಯಾವ ರೀತಿ ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ? ಗೌರಿ, ವಿಧಿವಿಧಾನಗಳನ್ನು ನಾನೀಗ ಈಗಾಗಲೇ ಹೇಳ್ತಾ ಬಂದೆ, ಒಂದು ಮನೇಲಿರುವಂತಹ ವಸ್ತುಗಳಲ್ಲೇ ಮಾಡಿ ಅಂತ. ಅದರಲ್ಲಿ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳನ್ನು ಕರೆಸೋದು ಅಂತ ಹೇಳ್ತೀವಿ. ಹೆಣ್ಣು ಮಕ್ಕಳನ್ನು ಕರೆಸೋದಲ್ದೇ ಸೊಸೆಯಂದರು ಕೂಡ ಮನೇಲಿರ್ತಾರೆ, ಅವರು ಕೂಡ ತಯಾರಿ ಮಾಡಿರ್ತಾರೆ. ಅವರುಗಳನ್ನು ಕೂಡ ಕೂರಿಸಿ ಹೆಣ್ಣು ಮತ್ತು ಅಂದರೆ ಮಗಳು ಮತ್ತು ಸೊಸೆ ಇಬ್ಬರನ್ನ ಕೂರಿಸಿ ಈ ಪೂಜೆಯ ಆಚರಣೆಯ ಬಗ್ಗೆ ಹಿರಿಯರು ಹೇಳ್ಕೊಡ್ಬೋದು. ಈ ರೀತಿಯಾಗಿ ಸಾಧಾರಣವಾಗಿ ಮಾಡಿ ಅಂತ. ಅವರಿಗೆ ಉಡಿ ತುಂಬುವ ಶಾಸ್ತ್ರ ಇರುತ್ತೆ, ಬಾಗಿಣ ಕೊಡುವ ಶಾಸ್ತ್ರ ಇರುತ್ತೆ. ಇದೇ ರೀತಿ ಅಳಿಯನಿಗೆ ಮನೆಗೆ ಕರೆಸುವ ಶಾಸ್ತ್ರ ಕೂಡ ಇರುತ್ತೆ. ಇಲ್ಲಿ ಅಳಿಯ, ಸೊಸೆ, ಮಗಳು, ಮಗ ಎಲ್ಲ ಅಂದರೆ ಇಲ್ಲಿ ಬಂದಿರೋದೇನು ಅಂತ ಹೇಳಿದ್ರೆ ಕುಟುಂಬ ಒಂದು ಕಡೆ ಸೇರುವಂತಹ ಸಂಪ್ರದಾಯ ಅಂತ ಕೂಡ ಹೇಳ್ಬೋದು. ಅದೇ ಇದರ ಮುಖ್ಯವಾದ ಮಹತ್ವ ಅಂತ ಹೇಳ್ಬೋದು. ಹೌದು, ಸಾಮಾನ್ಯವಾಗಿ ಹಬ್ಬ ಅಂದರೆ ಮನೇಲಿ ಎಲ್ಲರೂ ಕೂಡ ನೆಂಟರು ಅಕ್ಕಪಕ್ಕ ಎಲ್ಲರೂ ಸೇರ್ಕೊಂಡು ಮಾಡುವಂಥ ಹಬ್ಬ. ಈ ಕೊರೋನಾ ಟೈಮಲ್ಲಿ ಅವರಿಗೆ ಯಾವ ರೀತಿಯಾಗಿ ನೀವು ಮುನ್ನೆಚ್ಚರಿಕೆ ತಗೊಳ್ಳೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಕೊರೋನಾ ಸಮಯ ಅಂತ ಹೇಳಿದ್ರೆ ಇದು ಯಾವುದೇ ರೀತಿ ದೊಡ್ಡ ಕಾಯಿಲೆ ಅಲ್ಲ, ಹಾಗಾಗಿ ಭಯ ಬೇಡ. ಆದಷ್ಟು ನಿಮ್ಮಲ್ಲಿ ಡಿಸ್ಟೆನ್ಸ್ ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಅಂದರೆ ಒಬ್ಬರಿಂದ ಒಬ್ಬರು ದೂರ ಇರೋದನ್ನು ಆದಷ್ಟು ಇದು ಮಾಡಿ. ಈಗೆಲ್ಲ ಏನಂದರೆ ಸೈಂಟಿಫಿಕಲಿ ಕೂಡ ಚೇಂಜಸ್ ಆಗಿದೆ, ಆಮೇಲೆ ಟೆಕ್ನಿಕಲ್ ಕೂಡ ಈಗ ವಿಡಿಯೋ ಕಾಲಿಂಗ್ಸ್ ಎಲ್ಲ ಬಂದಿದೆ. ಅವರ ಮನೇಲಿ ಅವ್ರು ಇದ್ದು ನೀವು ಮನೇಲಿ ಇದ್ದು ಪೋಸ್ಟಲ್ ಮುಖಾಂತರ ನೀವು ಇವನ್ನೆಲ್ಲ ಕಳಿಸ್ಕೊಡ್ಬಹುದು. ಓಕೆ, ಈಗ ದೇವರಿಗೆ ಪೂಜೆ ಮಾಡೋ ಟೈಮಲ್ಲಿ ಯಾವೆಲ್ಲ ತಿಂಡಿ ತಿನಿಸುಗಳನ್ನು ಮಾಡಬೇಕಾಗುತ್ತೆ, ದೇವರಿಗೆ ಯಾವುದು ಪ್ರಿಯ ಆಗಿದೆ ಹಾಗೂ ಅರ್ಪಿಸೋದಕ್ಕೆ ದೇವರಿಗೆ ಯಾವ ಚೆನ್ನಾಗಿರುತ್ತೆ? ಓಕೆ, ದೇವರಿಗೆ ಅರ್ಪಣೆ ಅಂದ ತಕ್ಷಣ ನನಗೆ ನೈವೇದ್ಯ ರೂಪದಲ್ಲಿ ಬರೋದು ನೈವೇದ್ಯ ಹಬ್ಬದ ದಿನಾನೇ ಮಾಡಬೇಕು ಅಂತ ಇಲ್ಲ, ಪ್ರತಿದಿನ ನಾವು ತಿನ್ನುವ ಆಹಾರವನ್ನು ದೇವರಿಗೆ ಅರ್ಪಿಸಿ. ಆ ದೇವರು ಅನ್ನೋ ಕಾನ್ಸೆಪ್ಟ್ ಏನಂದರೆ ನಮಗಿಂತ ಒಂದು ಮೀರಿದ ಶಕ್ತಿ ಇದೆ, ಆ ಶಕ್ತಿಗೆ ಅಂದರೆ ನೀನೇ ಕೊಟ್ಟಿರೋದು ಅದನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಅಂತೇಳಿ ಅವರಿಗೆ ಮನೆಯಲ್ಲಿ ಯಾವ ಸಣ್ಣ ಪದಾರ್ಥ ಇದ್ದರೂ ಆ ಸಿಹಿ ಪದಾರ್ಥವನ್ನು ಅರ್ಪಿಸಿ ಆಮೇಲೆ ನೀವು ತಗೊಳ್ಳೋದು ಅದೇ ನೈವೇದ್ಯ ಅಂತೇಳಿ. ಆ ನೈವೇದ್ಯ ದೇವರು ತಿನ್ನೋದಿಲ್ಲ ಅಂತ ಏನಿಲ್ಲ, ಅವನು ಕೊಟ್ಟಂತಹ ಫಲ ಅದು, ಅವನಿಗೆ ಅರ್ಪಿಸಿ, ಆ ದೇವಿಗೆ ಅರ್ಪಿಸಿ, ಆ ಪ್ರಕೃತಿ ಮಾತೆಗೆ ಅರ್ಪಿಸಿ. ದೇವಿ ಅಂದ ತಕ್ಷಣ, ಗೌರಿ ಅಂದ ತಕ್ಷಣ ಇಲ್ಲಿ ಪ್ರಕೃತಿ ಮಾತೆ ಬರ್ತಾಳೆ. ಆ ಪ್ರಕೃತಿ ಮಾತೆ ದವಸ ಧಾನ್ಯಗಳನ್ನು ಕೊಟ್ಟಿದ್ದಾಳೆ, ಅವಳಿಗೆ ಆ ದವಸ ಧಾನ್ಯಗಳಿಂದ ಮಾಡಿದ ಅಡುಗೆಯಾಗಲಿ ಅವಳಿಗೆ ಸಿಹಿಯಾಗಲಿ, ಅಂದರೆ ಮೊದಲೇ ಸಿಹಿಯನ್ನು ತುಂಬ ಪ್ರಾಮುಖ್ಯತೆ ಕೊಟ್ಟಿರೋದು ಅಂದರೆ ಸಂತೋಷವನ್ನು, ಸಿಹಿ ತಿಂದ ತಕ್ಷಣ ಆಹಾ ಅನಿಸುತ್ತೆ, ಅದೇ ಖಾರ ಹಬ್ಬಬ್ಬ ಅಂತೀವಲ್ವ, ಹಾಗಾಗಿ ಆ ಸಿಹಿ ಅಂದರೆ ಪ್ರೀತಿಯ ಸಂಕೇತ ಕೂಡ ಹೇಳ್ತೀವಿ, ಬಾಂಧವ್ಯದ ಸಂಕೇತ ಅಂತ ಕೂಡ ಹೇಳ್ತೀವಿ. ಈ ಬಾಂಧವ್ಯ ಪ್ರೀತಿಯ ಸಂಕೇತದ ಸಿಹಿಯನ್ನು ನೈವೇದ್ಯ ಮಾಡಿ ಮನೆಯಲ್ಲಿರೋರೆಲ್ಲ ಸುಖ ಸಂತೋಷ ಪ್ರೀತಿ ಬಾಂಧವ್ಯವನ್ನು ಹಂಚ್ಕೊಳ್ಳಿ ಅಂತೇಳಿ, ಯಾವುದೇ ಆದ ಸಿಹಿ ಒಂದು ಬೆಲ್ಲ ನೈವೇದ್ಯ ಮಾಡಿದರೂ ಅವಳು ಬೇಡ ಅಂತ ಹೇಳೋದಿಲ್ಲ. ಮನೆಯಲ್ಲಿ ಏನು ಸಿಕ್ಕತ್ತೋ ಅದು ಬೆಲ್ಲ ಕಡಲೆ ಆದರೂ ಕೂಡ ಅದು ಕೂಡ ನೈವೇದ್ಯ. ತುಂಬಾ ತಲೆ ಕೆಡಿಸ್ಕೊಂಡೇನೆ, ತಮ್ಮ ಕೈಲಾದಷ್ಟು ಯಾವುದಾದ್ರೂ ಆಯ್ತು ಸಿಹಿಯನ್ನ ಮಾಡಿ ನೈವೇದ್ಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವ್ರತ ಮಾಡೋದ್ರಿಂದ ಮಹಿಳೆಯರಿಗೆ ಏನೆಲ್ಲ ಫಲಗಳು ಲಭಿಸುತ್ತೆ? ವ್ರತ ಮಾಡೋದ್ರಿಂದ ಮಹಿಳೆಯರಿಗೆ ಅಂತ ಇಲ್ಲ, ಇಲ್ಲಿ ಒಂದು ಇಲ್ಲಿ ಎಲ್ಲರೂ ಗ್ಯಾದರ್ ಆಗ್ತಾ ಇದ್ರು, ಅದು ಒಂದು ಅಂದ್ರೆ ಸಂತೋಷನ ಒಂದು ಕಡೆ ಸೇರಿಸೋದು ಕೂಡ ವ್ರತದ ತುಂಬಾ ಮುಖ್ಯವಾದ ಕೆಲಸ ಅಂತ ಕೂಡ ಹೇಳ್ಬೋದು. ಅಂದರೆ ಬಂಧು ಬಾಂಧವರೆಲ್ಲ ಒಂದು ಕಡೆ ಸೇರೋದು ಒಂದು ರೀತಿಯಾದ ಪಾಸಿಟಿವ್ ಎನರ್ಜಿ ಕ್ರಿಯೇಷನ್ ಆಗುತ್ತೆ, ಅಂದರೆ ಇಲ್ಲೆಲ್ಲ ಪ್ರೀತಿಯನ್ನು ಹಂಚೋದು ಅಂತ. ಜೊತೆಗೆ ನಿಜವಾದ ಅರ್ಥ ಅಂದರೆ ಪುರಾಣದ ಪ್ರಕಾರ ಹೇಳಬೇಕು ಅಂದರು, ಇಲ್ಲಿ ಈ ರೀತಿಯ ವ್ರತವನ್ನು ಮಾಡೋದ್ರಿಂದ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಈ ದಾಂಪತ್ಯ ಸುಖ ಚೆನ್ನಾಗಿರ್ತವೆ ಅಂದರೆ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಪೂಜೆ ಮಾಡ್ತಿರಲ್ಲ, ಹಾಗಾಗಿ ಅಲ್ಲಿ ದಾಂಪತ್ಯ ಸುಖ ಸಿಕ್ತು. ಅದರಲ್ಲಿ ಸಂತಾನ ಭಾಗ್ಯ ಕೂಡ ಸಿಗುತ್ತೆ, ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ. ಈ ಆರ್ಥಿಕ ಅಭಿವೃದ್ಧಿ, ಸಂತಾನ ಪ್ರಾಪ್ತಿ, ಮನೆಯಲ್ಲಿ ಕದನಗಳಿದ್ದರೆ ಇವೆಲ್ಲ ಶಾಂತಿ ಆಗೋದು, ನಿಮ್ಮ ಬೆಳವಣಿಗೆ ಆಗೋದು, ಅಭಿವೃದ್ಧಿ, ಕೀರ್ತಿ, ಎಲ್ಲ ಸುಖ ಸಂಪತ್ತುಗಳು ಕೀರ್ತಿಯಲ್ಲಿ ಲಭಿಸೋದು ಈ ವ್ರತಾಚರಣೆ ಮಾಡೋದ್ರಿಂದ ಅಂತ ಹೇಳ್ತೀವಿ. ಅದರಲ್ಲೂ ಒಂದು ಧ್ಯಾನ ಯೋಗದ ಕೂಡ ಇಲ್ಲಿ ಸೇರುತ್ತೆ. ಇಲ್ಲಿ ವ್ರತ ಮಾಡಿದಾಗ ಕೆಲವೊಂದು ಮಂತ್ರಗಳನ್ನು ಹೇಳ್ತೀರಾ, ಆ ಮಂತ್ರಗಳು ಕೂಡ ನಿಮಗೆ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಸಿಗುತ್ತೆ.
ಒಟ್ಟಿನಲ್ಲಿ ಗಂಡ ಹೆಂಡತಿ ಸೇರಿ ಈ ವ್ರತಾಚರಣೆಯನ್ನು ಮಾಡಿದ್ರೆ ಇಬ್ಬರು ಇಬ್ಬರ ಸಂಬಂಧದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀರಾ. ಹಾಗೂ ಹೆಣ್ಣು ಮಕ್ಕಳಿಗೆ ಪುತ್ರ ಸಂತಾನ ಭಾಗ್ಯ ಕೂಡ ಲಭಿಸುತ್ತೆ ಅನ್ನೋದನ್ನು ಕೂಡ ತಾವು ಹೇಳಿದ್ರಿ. ವೀಕ್ಷಕರೇ, ಗೌರಿ ಪೂಜೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ಬ್ರೇಕ್.